Hello students, today let us discuss the poem The Oxford Clerk and one mark questions that will be asked from this poem. The Oxford Clerk is written by Geoffrey Chaucer, who is regarded as the father of English literature. He is a great poet from the Middle Ages. His well-known books are The Book of Duchess, The House of Fame, The Canterbury Tales, etc. This particular poem, The Oxford Clerk, is extracted from the general prologue to Canterbury Tales. ವಿದ್ಯಾರ್ಥಿಗಳೇ, ಈ ಒಂದು ಪದ್ಯ ದಿ ಆಕ್ಸ್ಫರ್ಡ್ ಕ್ಲರ್ಕ್ ಜೆಫ್ರಿ ಚಾಸರ್ ಎನ್ನುವ ಕವಿ ರಚನೆ ಮಾಡಿರ್ತಾರೆ. ಇವರು ಇಂಗ್ಲೆಂಡ್ನ ಫಾದರ್ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಅಂತ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಈ ಪದ್ಯ ದಿ ಆಕ್ಸ್ಫರ್ಡ್ ಕ್ಲರ್ಕ್ ಏನಿದೆ ಅದನ್ನು ಅವರ ಕ್ಯಾಂಟರ್ಬರಿ ಟೇಲ್ಸ್ ಎನ್ನುವ ಕೃತಿಯ ಮುನ್ನುಡಿ ಅಥವಾ ಪ್ರೊಲಾಗ್ನಿಂದ ಆಯ್ದುಕೊಳ್ಳಲಾಗಿದೆ. Now coming to the poem, The Oxford Clerk is a poem about a poor man. He is a scholar or a student of philosophy. A great deal of description goes to describe his external appearance. We come to know that he is pale and skinny. His overcoat is worn off. He is not able to afford even daily, day-to-day food and other expenses. ಈ ಪದ್ಯ ಆಕ್ಸ್ಫರ್ಡ್ ಕ್ಲರ್ಕು ಒಬ್ಬ ಬಡ ವ್ಯಕ್ತಿಯ ಬಗ್ಗೆ ಇದೆ. ಆತ ಒಬ್ಬ ಪಂಡಿತ ಮತ್ತು ವಿದ್ಯಾರ್ಥಿಯಾಗಿದ್ದಾನೆ. ಅವನ ಬಟ್ಟೆ ಬರೆಗಳು ತುಂಬಾ ಹಳೆಯದಾಗಿವೆ, ಬಣ್ಣ ಮಾಸಿದಂತೆ ಇದೆ. ಅವನು ತನ್ನ ದಿನನಿತ್ಯದ ಆಹಾರವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಬಹಳ ಕಷ್ಟಪಡುವ ವ್ಯಕ್ತಿಯಾಗಿದ್ದಾನೆ. ಆ್ಯಂಡ್ ಹೀ ಹ್ಯಾಸ್ ಅ ಗ್ರೇಟ್ love towards learning. He reads a lot. He chooses books over food. Though he is a scholar, he has not got any benefit from the church. Ita ಪುಸ್ತಕಗಳನ್ನು ತುಂಬ ಓದ್ತಾನೆ. ಅವನಿಗೆ ಓದಬೇಕು ಅನ್ನೋದರ ಮೇಲೆ ಒಂದು ಆಳವಾದಂತಹ ಆಸಕ್ತಿ ಅವನಲ್ಲಿ ಇದೆ. ಯಾವಾಗಲೂ ಕೂಡ ಪುಸ್ತಕವನ್ನು ಹೆಚ್ಚು ಓದಲಿಕ್ಕೆ ಅವನು ಇಷ್ಟಪಡ್ತಾನೆ. ಬಟ್ಟೆ ಬರೆಗಳ ಮೇಲೆ, ಆಹಾರದ ಮೇಲೆ ಅವನಿಗೆ ಆಸಕ್ತಿ ಇಲ್ಲ. ಮತ್ತು ಅವನಿಗೆ ಯಾವುದೇ ರೀತಿಯಾದಂತಹ ಚರ್ಚ್ನಿಂದ ಅವನಿಗೆ ಸಿಗಬೇಕಾದಂತಹ ಅನುಕೂಲತೆ, ಬೆನಿಫಿಟ್ ಏನೂ ಕೂಡ ಸಿಕ್ಕಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಹೀ ಕೀಪ್ಸ್ ಹಿಮ್ಸೆಲ್ಫ್ ಅವೇ ಫ್ರಮ್ ವರ್ಲ್ಡ್ಲಿ ಪ್ಲೆಷರ್ಸ್ ಸಚ್ ಆಸ್ ವೇರಿಂಗ್ ರಿಚ್ ಅಟೈರ್ ಆರ್ ಲಿಸ್ನಿಂಗ್ ಟು ಮ್ಯೂಸಿಕ್. ಹೀ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ಕೈಂಡ್ ಆಫ್ ವರ್ಲ್ಡ್ಲಿ ಪ್ಲೆಷರ್ಸ್. ಅವನಿಗೆ ಪ್ರಾಪಂಚಿಕವಾದಂತಹ ಯಾವುದೇ ರೀತಿಯ ಆಡಂಬರದ ಜೀವನದಲ್ಲಿ ಆಸಕ್ತಿ ಇಲ್ಲ. ಬೆಲೆ ಬಾಳುವ ಬಟ್ಟೆಗಳಾಗಲಿ, ಸಂಗೀತದಲ್ಲಾಗಲಿ ಅವನಿಗೆ ಆಸಕ್ತಿ ಇಲ್ಲ. ಹಿ ಬಾರೋಸ್ ಮನಿ ಫ್ರಮ್ ಹಿಸ್ ಫ್ರೆಂಡ್ಸ್ ಆ್ಯಂಡ್ ಸ್ಪೆಂಡ್ಸ್ ಆನ್ ಬುಕ್ಸ್. ಅವನು ದಿನನಿತ್ಯದ ಒಂದು ಬದುಕಿಗೋಸ್ಕರ ಬೇರೆಯವರಿಂದ, ತನ್ನ ಸ್ನೇಹಿತರಿಂದ ಹಣವನ್ನು ಸಾಲ ಪಡೀತಾನೆ. ಮತ್ತು ಆ ಹಣವನ್ನು ಅವನು ಆಹಾರ ಖರೀದಿ ಮಾಡೋದ್ರಲ್ಲಾಗಲಿ, ಬಟ್ಟೆ ಖರೀದಿ ಮಾಡೋದ್ರಾಗಲಿ ಖರ್ಚು ಮಾಡೋದಿಲ್ಲ, ಅದನ್ನು ಪುಸ್ತಕ ಖರೀದಿ ಮಾಡೋದ್ರಲ್ಲಿ ಖರ್ಚು ಮಾಡ್ತಾನೆ. ಹಿ ಸ್ಪೆಂಡ್ಸ್ ದಿ ಬಾರೋಡ್ ಮನಿ ಆನ್ ಪರ್ಚೇಸಿಂಗ್ ಬುಕ್ಸ್ ರಾದರ್ ದ್ಯಾನ್ ಆನ್ ಫುಡ್ ಆ್ಯಂಡ್ ಕ್ಲೋತ್ಸ್. ಆ್ಯಂಡ್ ಹಿ ಪ್ರೇಸ್ ಫಾರ್ ದ ವೆಲ್ ಬೀಯಿಂಗ್ ಆಫ್ ದೋಸ್ ಹೂ ಹ್ಯಾವ್ ಹೆಲ್ಪ್ಡ್ ಹಿಮ್. ತನಗೆ ಯಾರು ಸಹಾಯ ಮಾಡ್ತಾರೋ ಅಂಥವರಿಗೋಸ್ಕರ ಅವನು ತುಂಬ ಪ್ರಾರ್ಥನೆಯನ್ನು ಕೂಡ ಮಾಡ್ತಾನೆ. ಹಿ ಈಸ್ ಸ್ಟೂಡಿಯಸ್ ಇನ್ ನೇಚರ್. ಯಾವಾಗಲೂ ಓದು ಬರಹದ ಕಡೆಗೆ, ಅಧ್ಯಯನದ ಕಡೆಗೆ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾನೆ.
and he rarely speaks. He speaks only when necessary. ಅವನು ಹೆಚ್ಚು ಮಾತನಾಡುವುದಿಲ್ಲ, ತುಂಬ ಅಗತ್ಯವಿದ್ದಾಗ ಮಾತ್ರ ಅವನು ಮಾತನಾಡ್ತಾನೆ. ಹಿಸ್ ಸ್ಪೀಚ್ ಈಸ್ ಫಿಲ್ಡ್ ವಿತ್ ಡಿಗ್ನಿಟಿ ಆ್ಯಂಡ್ ಹೈ ಮೊರಾಲಿಟಿ. ಮಾತನಾಡಬೇಕಾದ್ರೆ ಒಳ್ಳೆಯ ವಿಷಯದ ಬಗ್ಗೆ ಮಾತಾಡ್ತಾನೆ, ಒಳ್ಳೆಯ ಪದಗಳನ್ನು ಬಳಸ್ತಾನೆ. ಸೊ ಹಿಸ್ ಸ್ಪೀಚ್ ಈಸ್ ವೆರಿ ವ್ಯಾಲ್ಯೂಬಲ್ ಆ್ಯಂಡ್ ಹೀ ಈಸ್ ಗ್ಲ್ಯಾಡ್ ಟು ಲರ್ನ್ ಆ್ಯಂಡ್ ಗ್ಲ್ಯಾಡ್ ಟು ಟೀಚ್. ಅವನಿಗೆ ಓದೋದ್ರಲ್ಲಿ, ಅಧ್ಯಯನ ಮಾಡೋದ್ರಲ್ಲಿ ಎಷ್ಟು ಆಸಕ್ತಿ ಇದೆಯೋ ಅಷ್ಟೇ ಆಸಕ್ತಿ ಇನ್ನೊಬ್ಬರಿಗೆ ಕಲಿಸೋದ್ರಲ್ಲೂ ಕೂಡ ಇದೆ. ದಿಸ್ ಈಸ್ ಅ ಶಾರ್ಟ್ ಸಮರಿ ಆಫ್ ದ ಪೋಯಮ್ ದಿ ಆಕ್ಸ್ಫರ್ಡ್ ಕ್ಲರ್ಕ್. ನೌ ಲೆಟ್ ಅಸ್ ಕಮ್ ಟು ದಿ ಒನ್ ಮಾರ್ಕ್ ಕ್ವೆಸ್ಟಿನ್ಸ್. ಒನ್ ಮಾರ್ಕ್ ಕ್ವೆಸ್ಟಿನ್ಸ್ ಆ್ಯಸ್ ದ ನೇಮ್ ಸಜೆಸ್ಟ್ ಕ್ಯಾರಿ ಒನ್ ಮಾರ್ಕ್. ಯು ನೀಡ್ ಟು ಆನ್ಸರ್ ದೀಸ್ ಕ್ವೆಸ್ಟಿನ್ಸ್ ಇನ್ ಅ ವರ್ಡ್, phrase or sentence. In the examination, you will be asked 15 questions out of which you can answer any 10. They cover both prose and poetry. ಪರೀಕ್ಷೆನಲ್ಲಿ ನಿಮಗೆ 15 ಒಂದು ಮಾರ್ಕಿನ ಪ್ರಶ್ನೆಗಳನ್ನು ಕೇಳಿರ್ತಾರೆ ಪದ್ಯ ಮತ್ತು ಗದ್ಯ ಭಾಗದಿಂದ. ನೀವು ಇವುಗಳನ್ನು ಆನ್ಸರ್ ಮಾಡೋದಕ್ಕೆ ಒಂದು ಪದ, ವಾಕ್ಯ ಅಥವಾ ಒಂದೆರಡು ಪದಗಳನ್ನು ಬಳಸ್ಬೋದಾಗಿದೆ. ಆ್ಯಂಡ್ ಒನ್ ಮಾರ್ಕ್ ಕ್ವೆಸ್ಟನ್ಸ್ ಹೆಲ್ಪ್ ಯು ಟು ಸ್ಕೋರ್ marks in the examination. Therefore, you need to study all your prose and poetry thoroughly. ಈ ಒಂದು ಮಾರ್ಕಿನ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ನೀವು ನಿಮ್ಮ ಪಾಠಗಳನ್ನು ತುಂಬ ಚೆನ್ನಾಗಿ ಕಲ್ತ್ಕೋಬೇಕಾಗತ್ತೆ. ನೌ ಲೆಟ್ ಅಸ್ ಡಿಸ್ಕಸ್ ದ ಒನ್ ಮಾರ್ಕ್ ಕ್ವೆಸ್ಟನ್ಸ್ ಫ್ರಮ್ ಯುವರ್ ಲೆಸನ್ ದಿ ಆಕ್ಸ್ಫರ್ಡ್ ಕ್ಲರ್ಕ್. The first question that you have in your book is, where is the Oxford clerk from? This question refers to the place of dwelling or where actually Oxford clerk stays. ಈ ಪ್ರಶ್ನೆ ಆಕ್ಸ್ಫರ್ಡ್ ಕ್ಲರ್ಕ್ ಯಾವ ಊರಿನವನು ಅಂತ ನಿಮಗೆ ಕೇಳ್ತಾ ಇದೆ, ಅಥವಾ ಅವನು ಎಲ್ಲಿ ವಾಸಿಸ್ತಾನೆ ಅಂಥೇಳಿ ಈ ಪ್ರಶ್ನೆ ಕೇಳ್ತಾ ಇದೆ. ಆನ್ಸರ್ ಫಾರ್ ದ್ಯಾಟ್ ಕ್ವೆಸ್ಟನ್ ಈಸ್, ದಿ ಆಕ್ಸ್ಫರ್ಡ್ ಕ್ಲರ್ಕ್ ಈಸ್ ಫ್ರಮ್ ಆಕ್ಸ್ಫರ್ಡ್. ಇಟ್ ಈಸ್ ವೆರಿ ಈಸಿ ಟು ಆನ್ಸರ್ ದಿಸ್ ಕ್ವೆಸ್ಟನ್ ಬಿಕಾಸ್ ಯು ಹ್ಯಾವ್ ದ ಕ್ಲೂ ವರ್ಡ್ ಆಕ್ಸ್ಫರ್ಡ್ ಇನ್ ದಿ ಕ್ವೆಸ್ಟನ್ ಇಟ್ ಸೆಲ್ಫ್. ಪ್ರಶ್ನೆಯಲ್ಲೇ ನಿಮಗೆ ಆಕ್ಸ್ಫರ್ಡ್ ಅನ್ನುವಂತಹ ಕ್ಲೂ ಇದೆ, ಆದ ಕಾರಣ ನೀವು ಬಹಳ ಸುಲಭವಾಗಿ ಇದನ್ನು ಆಕ್ಸ್ಫರ್ಡ್ ಅಂತ ಆನ್ಸರು ಬರೀಬೋದು. ದ ಕ್ಲರ್ಕ್ ಈಸ್ ಫ್ರಮ್ ಆಕ್ಸ್ಫರ್ಡ್. ಸೆಕೆಂಡ್ ಕ್ವೆಸ್ಟನ್, ವಾಟ್ ಡಸ್ ದ ಕ್ಲರ್ಕ್ ಸ್ಟಡಿ? ಸೊ ವಿ ಆಲ್ ನೋ ಹೀ ಈಸ್ ಅ ಸ್ಟೂಡೆಂಟ್, ಈತ ಒಬ್ಬ ಪಂಡಿತ, ವಿದ್ಯಾರ್ಥಿ ಅನ್ನೋದು ನಮಗೆ ಗೊತ್ತಿದೆ. ಅವನು ಯಾವ ವಿಷಯವನ್ನು ಓದ್ತಾನೆ, ವಿಚ್ ಸಬ್ಜೆಕ್ಟ್ ಡಸ್ ಹೀ ಸ್ಟಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಆನ್ಸರ್ ಈಸ್ ದಿ ಕ್ಲರ್ಕ್ ಸ್ಟಡೀಡ್ ಫಿಲಾಸಫಿ. ಅವರು ಫಿಲಾಸಫಿ ಅನ್ನುವ ವಿಷಯವನ್ನು ಓದ್ತಾ ಇದ್ದರು. ಥರ್ಡ್ ಕ್ವೆಸ್ಟನ್, ವಾಟ್ ಈಸ್ ಈ ಕ್ಲರ್ಕ್ಸ್ ಹಾರ್ಸ್ ಕಂಪೇರ್ ಟು? ನೌ ಇನ್ ದ ಪೋಯಮ್ ವಿ ಫೈಂಡ್ ಆಕ್ಸ್ಫರ್ಡ್ ಕ್ಲರ್ಕ್ ಟ್ರಾವೆಲಿಂಗ್ ವಿತ್ ಅದರ್ಸ್ ಟು ದ ಶ್ರೇನ್ ಆಫ್ ಥಾಮಸ್ ಬೆಕೆಟ್. ಥಾಮಸ್ ಬೆಕೆಟ್ ಈಸ್ ಅ ಸೇಂಟ್. ದೇ ಆರ್ ಆಲ್ ಟ್ರಾವೆಲಿಂಗ್ ಟು ಅ ಪ್ಲೇಸ್ ಕಾಲ್ಡ್ ಕ್ಯಾಂಟರ್ಬರಿ. ಆಕ್ಸ್ಫರ್ಡ್ ಕ್ಲರ್ಕ್ ಈಸ್ ಟ್ರಾವೆಲಿಂಗ್ ಆನ್ ಅ ಹಾರ್ಸ್. ನಾವು ಈ ಪದ್ಯದಲ್ಲಿ ಏನು ಗಮನಿಸ್ತೀವಿ ಅಂತ ಅಂದರೆ, ಆಕ್ಸ್ಫರ್ಡ್ ಕ್ಲರ್ಕು ಇನ್ನಿತರರೊಡನೆ ಬೇರೆ ಜನದ ಜೊತೆಗೆ ಒಂದು ತೀರ್ಥಯಾತ್ರೆಗೆ ಹೊರಟಿದ್ದಾನೆ. ಪಿಲ್ಗ್ರಿಮೇಜ್ ಮೀನ್ಸ್ ತೀರ್ಥಯಾತ್ರೆ, ಗೋಯಿಂಗ್ ಟು ಅ ಹೋಲಿ ಪ್ಲೇಸ್, ಟ್ರಾವೆಲಿಂಗ್ ಟು ಅ ಹೋಲಿ ಪ್ಲೇಸ್. ಇವರೆಲ್ಲರೂ ಕೂಡ ತೀರ್ಥಯಾತ್ರೆಗೆ ಹೊರಟಿದ್ದಾರೆ. ಯಾರೆಲ್ಲ? ಆಕ್ಸ್ಫರ್ಡ್ ಕ್ಲರ್ಕ್ ಮತ್ತು ಬೇರೆ ಜನರು. ದೇ ಆರ್ ಗೋಯಿಂಗ್ ಆನ್ ಅ ಪಿಲ್ಗ್ರಿಮೇಜ್ ಟು ಕ್ಯಾಂಟರ್ಬರಿ. ಅವರು ಹೋಗ್ತಾ ಇರುವಂತಹ ಸ್ಥಳದ ಹೆಸರು ಕ್ಯಾಂಟರ್ಬರಿ ಅಂತ. ಅಲ್ಲಿ ಒಬ್ಬ ಸಂತ ಇದ್ದಾನೆ, ದಿ ನೇಮ್ ಆಫ್ ದ ಸೇಂಟ್ ಈಸ್ ಥಾಮಸ್ ಬೆಕೆಟ್.
ಸಂತನ ಹೆಸರು ಥಾಮಸ್ ಬೆಕೆಟ್. ದಿ ಆರ್ ಗೋಯಿಂಗ್ ಟು ದಿ ಶ್ರೈನ್ ಆಫ್ ಥಾಮಸ್ ಬೆಕೆಟ್. ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಈ ಥಾಮಸ್ ಬೆಕೆಟಿನ ಗುಡಿಗೆ ಹೋಗ್ತಾ ಇದ್ದಾರೆ. ದಿ ಆರ್ ಗೋಯಿಂಗ್ ಆನ್ ಅ ಪಿಲ್ಗ್ರಿಮೇಜ್. ಆ್ಯಂಡ್ ಆಕ್ಸ್ಫರ್ಡ್ ಕ್ಲರ್ಕ್ ಈಸ್ ಟ್ರಾವೆಲಿಂಗ್ ಆನ್ ಅ ಹಾರ್ಸ್. ಈ ಆಕ್ಸ್ಫರ್ಡ್ ಕ್ಲರ್ಕು ಕುದುರೆ ಒಂದರ ಮೇಲೆ ಸವಾರಿ ಮಾಡ್ತಾ ಇದ್ದಾನೆ. ಸೊ he is traveling on a horse. avunu horse mele travel maartta idane anta heli illi kottidare nimma padyadalli. okay, now see, we have already seen how the clerk looks like. navu clerk nododike yav tara idane anta igaglene kaltkondidivi. he appears pale and skinny. avunu tumba ತಿನ್ನಾಗಿದ್ದಾನೆ, ಬಡಕಲಾಗಿದ್ದಾನೆ ಅಂತ ನಾವೀಗಾಗಲೇ ಓದಿದ್ವಿ. ಆ್ಯಂಡ್ ಹಿಸ್ ಹಾರ್ಸ್ ಆಲ್ಸೋ ಲುಕ್ಸ್ ದ ಸೇಮ್. ಅವನ ಕುದುರೆ ಕೂಡ ಹಾಗೇ ಬಡಕಲಾಗಿದೆ. ದೇರ್ ಫೋರ್ ದಿ ಪೋಯೆಟ್ ಜೆಫ್ರಿ ಚಾಸರ್ ಯೂಸಸ್ ದಿಸ್ ಕಂಪ್ಯಾರಿಸನ್ ಟು ಟೆಲ್ ಅಸ್ ಅಬೌಟ್ ಹಿಸ್ ಹಾರ್ಸ್. ನಮ್ಮ ಕವಿ ಯಾರಿದ್ದಾರೆ, ಜೆಫ್ರಿ ಚಾಸರು, ಅವರು ಈ ಹಾರ್ಸ್ ಬಗ್ಗೆ ಹೇಳೋದಕ್ಕೆ ಒಂದು ಹೋಲಿಕೆ ಕಂಪ್ಯಾರಿಸನ್ನ ಇಲ್ಲಿ ಬಳಸ್ತಾರೆ. ಸೊ ವಾಟ್ ಡಸ್ ಹೀ ಕಂಪೇರ್ ದ ಹಾರ್ಸ್ ಟು. ಹಾರ್ಸನ್ನು ಯಾವುದಕ್ಕೆ, ಕುದುರೆಯನ್ನು ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಇದೆ. ಸೊ ಆನ್ಸರ್ ಈಸ್ ದಿ ಕ್ಲರ್ಕ್ಸ್ ಹಾರ್ಸ್ ಈಸ್ ಕಂಪೇರ್ ಟು ಅ ರೇಕ್. ದ ಕ್ಲರ್ಕ್ಸ್ ಹಾರ್ಸ್ ಈಸ್ ಕಂಪೇರ್ ಟು ಅ ರೇಕ್. ರೇಕ್ ಅನ್ನುವ ಪದವನ್ನು ಗಮನಿಸಿ, ಪ್ಲೀಸ್ ಪೇ ಅಟೆನ್ಷನ್ ಟು ದ ವರ್ಡ್ ರೇಕ್. ರೇಕ್ ಈಸ್ ಆನ್ ಅಗ್ರಿಕಲ್ಚರಲ್ ಟೂಲ್ ಯೂಸ್ ಟು ಪ್ಲವ್. ಇದು ಒಂದು ನೇಗಿಲಿನ ಥರ ವ್ಯವಸಾಯ ಮಾಡುವಂತಹ, ಅದಕ್ಕೆ ಬಳಸುವಂತಹ ಒಂದು ವಸ್ತು ರೇಕ್ ಅಂತ ಅಂದರೆ. ಸೊ ದ ಹಾರ್ಸ್ ಈಸ್ ಕಂಪೇರ್ ಟು ರೇಕ್. ಹಾರ್ಸನ್ನು ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂದರೆ ರೇಕಿಗೆ. ವೈ? ಬಿಕಾಸ್ ಹಾರ್ಸ್ ಈಸ್ ಆಲ್ಸೋ ವೆರಿ ಥಿನ್ ಆ್ಯಂಡ್ ಲುಕ್ಸ್ ವೆರಿ ವೀಕ್. ಈ ಹಾರ್ಸ್ ಕೂಡ ಬಹಳ ಬಡಕಲಾಗಿದೆ, ನೋಡೋದಕ್ಕೆ ದುರ್ಬಲವಾಗಿ ಕಾಣ್ತಾ ಇದೆ. ದಿ ಆಕ್ಸ್ಫರ್ಡ್ ಕ್ಲರ್ಕ್ ಈಸ್ ಟ್ರಾವೆಲಿಂಗ್ ಆನ್ ಅ ಹಾರ್ಸ್ ಟು ಕ್ಯಾಂಟರ್ಬರಿ ವೇರ್ ದ ಶ್ರೇನ್ ಆಫ್ ಥಾಮಸ್ ಬೆಕೆಟ್ ಈಸ್ ಲೊಕೇಟೆಡ್. ಹೀ ಈಸ್ ಗೋಯಿಂಗ್ ಆನ್ ಅ ಪಿಲ್ಗ್ರಿಮೇಜ್. ನೌ ಲೆಟ್ ಅಸ್ ಕಮ್ ಟು ದಿ ಫೋರ್ತ್ ಕ್ವೆಸ್ಟಿನ್. What is the fourth question? What does the clerk look like? ಕ್ಲರ್ಕ್ ನೋಡೋದಕ್ಕೆ ಹೇಗಿದ್ದ? ವಿ ಆಲ್ರೆಡಿ ನೋ ದಿ ಆನ್ಸರ್. ದ ಕ್ಲರ್ಕ್ ಲುಕ್ಡ್ ವೆರಿ ಥಿನ್ ಆ್ಯಂಡ್ ಎಮ್ಯಾಸಿಯೇಟೆಡ್. ಕ್ಲರ್ಕ್ ನೋಡೋದಕ್ಕೆ ತುಂಬಾ ತೆಳ್ಳಗಿದ್ದ. ಎಮ್ಯಾಸಿಯೇಟ್ ಮೀನ್ಸ್ ಸಂಬಡಿ ಹೂ ಹ್ಯಾಸ್ ನಾಟ್ ಈಟನ್ ಫ್ರಮ್ ಅ ಲಾಂಗ್ ಟೈಮ್ ಆ್ಯಂಡ್ ದೇರ್ ಫೋರ್ ಈಸ್ ವೀಕ್ ಆ್ಯಂಡ್ ಫೀಬಲ್. ಎಮ್ಯಾಸಿಯೇಟೆಡ್ ಅಂದರೆ ಆಹಾರದ ಕೊರತೆಯಿಂದ ಯಾರು ತುಂಬಾ ವೀಕ್ ಆಗಿರ್ತಾರೆ, ಬಡಕಲಾಗಿರ್ತಾರೆ, ಅವ್ರಿಗೆ ಎಮ್ಯಾಸಿಯೇಟೆಡ್ ಅಂತ ಹೇಳ್ತೀವಿ. ಎಮ್ಯಾಸಿಯೇಟೆಡ್ ಮೀನ್ಸ್ ಟು ಲೂಸ್ ವೇಯ್ಟ್ ಆರ್ ಟು ಬಿಕಮ್ ವೀಕ್ ಡ್ಯೂ ಟು ಲ್ಯಾಕ್ ಆಫ್ ಫುಡ್. ನೆಕ್ಸ್ಟ್ ಕ್ವೆಸ್ಟಿನ್, How does the poet describe the Oxford clerk's coat? What about the dress that Oxford clerk wears? ಅವನು ಧರಿಸಿರುವಂತಹ ಬಟ್ಟೆ ಬರೆಗಳು ಯಾವ ಥರ ಇದೆ ಅಂತ ಇಲ್ಲಿ ಪ್ರಶ್ನೆ ಇದೆ. ಆನ್ಸರ್, ದಿ ಆಕ್ಸ್ಫರ್ಡ್ ಕ್ಲರ್ಕ್ಸ್ ಕೋಟ್ ವಾಸ್ ವೆರಿ ವಾನ್ ಆಫ್. ವಾಟ್ ಈಸ್ ದ ಮೀನಿಂಗ್ ಆಫ್ ವಾನ್ ಆಫ್? ಇಟ್ ಮೀನ್ಸ್ ಟು ಲೂಸ್ ಕಲರ್ ಆ್ಯಂಡ್ ಫ್ರೆಶ್ನೆಸ್. ವಾನ್ ಆಫ್ ಅಂತಂದರೆ ಏನು ಅಂತಂದರೆ ಅದು ಬಟ್ಟೆಗಳು ಬಣ್ಣ ಮಾಸಿರುವಂಥದ್ದು, ಅದು ತುಂಬ ಹಳೆಯದಾಗಿರೋದು, ಅದರ ಕಲರೆಲ್ಲ ಹೊರಟೋಗಿರೋದು ಅಂತ. ವಿ ಆಲ್ ನೋ ಆಕ್ಸ್ಫರ್ಡ್ ಕ್ಲರ್ಕ್ ಈಸ್ ಅ ಪುವರ್ ಮ್ಯಾನ್. ಸೊ ಹೀ ಡಸಂಟ್ ಬೈ ಎನಿ ನ್ಯೂ ಕ್ಲೋತ್ಸ್. ಅವನು ಯಾವುದೇ ಹೊಸ ಬಟ್ಟೆಯನ್ನು ಖರೀದಿ ಮಾಡೋದೇ ಇಲ್ಲ, ಹಳೆಯದನ್ನೇ ಹಾಕುತ್ತಾನೆ. ಅದಕ್ಕೆ ಆ ಬಟ್ಟೆಗಳು ಬಣ್ಣವೆಲ್ಲ ಕಳೆದುಕೊಂಡು ಹಳೆ ಬಟ್ಟೆಗಳಾಗಿವೆ. ಆನ್ಸರ್, ದಿ ಆಕ್ಸ್ಫರ್ಡ್ ಕ್ಲರ್ಕ್ಸ್ ಕೋಟ್ ವಾಸ್ ವೆರಿ ವಾನ್ ಆಫ್. ನೆಕ್ಸ್ಟ್ ಕ್ವೆಸ್ಟಿನ್,
What does benefice mean? Benefice is a word from the poem. ಇದು ಬೆನಿಫೈಸ್ ಅನ್ನೋದು ನಿಮಗೆ ಪದ್ಯದಲ್ಲಿ ಬರುವಂತಹ ಒಂದು ಪದ. ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್ ವರ್ಡ್, ಆ ಪದದ ಅರ್ಥ ಏನು ಅಂತ ಇಲ್ಲಿ ಕೇಳಿದರೆ, ಬೆನಿಫೈಸ್ ಈಸ್ ಇ ಲ್ಯಾಂಡ್ ಗ್ರ್ಯಾಂಟೆಡ್ ಟು ಅ ಪ್ರೀಸ್ಟ್ ಇನ್ ಅ ಚರ್ಚ್ ಆಸ್ ಅ ಸೋರ್ಸ್ ಆಫ್ ಇನ್ಕಮ್. ವಾಟ್ ಈಸ್ ದಿ ಮೀನಿಂಗ್ ಆಫ್ ಬೆನಿಫೈಸ್? ಇಟ್ ಈಸ್ ಅ ಲ್ಯಾಂಡ್ ದಟ್ ಈಸ್ ಗ್ರ್ಯಾಂಟೆಡ್ ಟು ಅ ಪ್ರೀಸ್ಟ್ so that he can live his life. ಈ ಬೆನಿಫೈಸ್ ಅಂತಂದರೆ ಏನು? ಅದು ಜಮೀನು. ಯಾರಿಗೆ ಕೊಟ್ಟಿರ್ತಾರೆ ಈ ಜಮೀನನ್ನು? ಈ ಚರ್ಚಲ್ಲಿ ಪಾದ್ರಿ ಇರ್ತಾರಲ್ಲ ಅವರಿಗೆ. ಸೊ ದ್ಯಾಟ್ ಹೀ ಕ್ಯಾನ್ ಲೀಡ್ ಹಿಸ್ ಲೈಫ್, ಆ ಜಮೀನಿನ ಆದಾಯದಿಂದ ಆ ಪಾದ್ರಿಯು ತನ್ನ ಜೀವನ ನಡೆಸ್ಕೊಳ್ಳೋಕ್ಕೋಸ್ಕರ ಕೊಡುವಂತಹ ಗಿಫ್ಟ್, ಅದಕ್ಕೆ ಬೆನಿಫೈಸ್ ಅಂತೀವಿ. ವಿ ಕ್ಯಾನ್ ಆಲ್ಸೋ ಸೇ ಬೆನಿಫಿಟ್ ಫಾರ್ ದಿಸ್. ನೆಕ್ಸ್ಟ್ ಕ್ವೆಶ್ಚನ್, ಡಸ್ ದ ಕ್ಲರ್ಕ್ ಗೆಟ್ ಎನಿ ಬೆನಿಫೈಸ್ ಫ್ರಮ್ ದ ಚರ್ಚ್? ಈ ನಮ್ಮ ಆಕ್ಸ್ಫರ್ಡ್ ಕ್ಲರ್ಕಿಗೆ ಬೆನಿಫೈಸ್ ಏನಾದರೂ ಸಿಕ್ಕಿತ್ತಾ, ಅವನಿಗೆ ಜಮೀನು ಏನಾದರೂ ಸಿಕ್ಕಿತ್ತಾ ಚರ್ಚ್ನಿಂದ ಅಂತ ಪ್ರಶ್ನೆ ಇದೆ. ಅದರ ಉತ್ತರ ನೋ, ಹೀ ಡಿಡ್ ನಾಟ್ ಗೆಟ್ ಎನಿ ಬೆನಿಫೈಸ್ ಫ್ರಮ್ ದ ಚರ್ಚ್. ನೆಕ್ಸ್ಟ್ ಕ್ವೆಶ್ಚನ್, ವಾಸ್ ದಿ ಆಕ್ಸ್ಫರ್ಡ್ ಕ್ಲರ್ಕ್ ಇಂಟ್ರೆಸ್ಟೆಡ್ ಇನ್ ವರ್ಲ್ಡ್ಲಿ ಅಫೇರ್ಸ್? Was he interested in dressing up or learning gaining money? ಅವನಿಗೆ ಈ ಪ್ರಾಪಂಚಿಕ ಆಸಕ್ತಿಗಳು ಇದ್ದೇ, ಬಟ್ಟೆಯನ್ನು ಹಾಕ್ಕೊಳ್ಳೋದು ಅಥವಾ ಹಣವನ್ನು ಸಂಪಾದನೆ ಮಾಡೋದು, ಈ ಥರ ಆಸಕ್ತಿಗಳು ವರ್ಲ್ಡ್ಲಿ ಅಫೇರ್ಸಲ್ಲಿ ಇಂಟ್ರೆಸ್ಟ್ ಇತ್ತ ಅಂತ ಕೇಳಿದರೆ, ವಿ ಆಲ್ರೆಡಿ ನೋ ದಟ್ ಹೀ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡ್ರೆಸ್ಸಿಂಗ್ ಅಪ್ ಆರ್ ಗೇನಿಂಗ್ ಮನಿ ಆರ್ ಮೇಕಿಂಗ್ ಮನಿ. ಅವನಿಗೆ ಇಂತಹ ವಿಷಯದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಅಂಥೇಳಿ ನಮ್ಗೆ ಗೊತ್ತಿದೆ. ಸೊ ಆನ್ಸರ್ ಈಸ್ ನೋ, ದಿ ಆಕ್ಸ್ಫರ್ಡ್ ಕ್ಲರ್ಕ್ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ವರ್ಲ್ಡ್ಲಿ ಅಫೇರ್ಸ್. ನೆಕ್ಸ್ಟ್ ಕ್ವೆಶ್ಚನ್, ಐಡೆಂಟಿಫೈ ದ ವರ್ಡ್ಸ್ ದಟ್ ಮೀನ್ ವರ್ಲ್ಡ್ಲಿ ಮ್ಯಾಟರ್ಸ್ ಇನ್ ದ ಪೋಯಮ್. ಪದ್ಯದಲ್ಲಿ ವರ್ಲ್ಡ್ಲಿ ಮ್ಯಾಟರ್ಸ್ ಅಥವಾ ಲೌಕಿಕವಾದ ಆಸಕ್ತಿ ಅಂತ ತಿಳಿಸುವ ಪದ ಯಾವುದು ಅಂತ ಕೇಳಿದರೆ, ಸೊ ಇನ್ ದ ಪೋಯಮ್ ಯು ಹ್ಯಾವ್ ದಿಸ್ ವರ್ಡ್ ಸೆಕ್ಯುಲರ್ ಆಫೀಸ್. ಸೆಕ್ಯುಲರ್ ಆಫೀಸ್ ಈಸ್ ದಿ ವರ್ಡ್ which tells us about the worldly affairs. ಈ ಸೆಕ್ಯುಲರ್ ಆಫೀಸ್ ಅನ್ನುವ ಪದ ಏನಿದೆ ಅದು ನಮಗೆ ವರ್ಲ್ಡ್ಲಿ ಅಫೇರ್ಸ್ ಬಗ್ಗೆ ಹೇಳತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ನೇಮ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮೆನ್ಷನ್ಡ್ ಇನ್ ದ ಪೋಯಮ್ ಆಕ್ಸ್ಫರ್ಡ್ ಕ್ಲರ್ಕ್. ಈ ಆಕ್ಸ್ಫರ್ಡ್ ಕ್ಲರ್ಕ್ ಪದ್ಯದಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಸಂಗೀತ ವಾದ್ಯೋಪಕರಣಗಳ ಬಗ್ಗೆ ಹೇಳಿದರೆ, ದೇ ಹ್ಯಾವ್ ಮೆನ್ಷನ್ಡ್ ದ ನೇಮ್ಸ್ ಆಫ್ ಟೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ವಿಚ್ ಆರ್ ದೇ? ಇವುಗಳ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳ ಹೆಸರುಗಳನ್ನ ಹೇಳಿದ್ದಾರೆ ಪದ್ಯದಲ್ಲಿ, ಅದನ್ನು ನೀವು ಇಲ್ಲಿ ತಿಳಿಸಬೇಕಾಗಿದೆ. ಸೊ ವಿಚ್ ಆರ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮೆನ್ಷನ್ಡ್ ಇನ್ ದ ಪೋಯಮ್? ಪದ್ಯದಲ್ಲಿ ಹೇಳಿರುವಂತಹ ಎರಡು ಸಂಗೀತ ವಾದ್ಯೋಪಕರಣಗಳ ಹೆಸರು ಅಂತ ಅಂದರೆ, ದೇ ಆರ್ ಫಿಡಲ್ FIDDLE ಫಿಡಲ್ ಅಂತ ಒಂದು, ಆ್ಯಂಡ್ ಅನದರ್ ಒನ್ ಈಸ್ ಸಾಲ್ಟ್ರಿ PSALTRY ಸಾಲ್ಟ್ರಿ. ಲುಕ್ ಅಟ್ ದಿ ಪ್ರೊನೌನ್ಸಿಯೇಷನ್, ಈ ಪದದ ಉಚ್ಚಾರಣೆ ನೋಡಿ. ಸಾಲ್ಟ್ರಿ ಇದು ಇಟ್ ಬಿಗಿನ್ಸ್ ವಿತ್ ಪಿ ಇದೆ, ಆದರೆ ಪಿ ಈಸ್ ಸೈಲೆಂಟ್, ವಿ ಪ್ರೊನೌನ್ಸ್ ಇಟ್ ಆಸ್ ಸಾಲ್ಟ್ರಿ. ಓಕೆ, ಸೊ ಫಿಡಲ್ ಆ್ಯಂಡ್ ಸಾಲ್ಟ್ರಿ ಆರ್ ದ ನೇಮ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮೆನ್ಷನ್ಡ್ ಇನ್ ದ ಪೋಯಮ್. ನೆಕ್ಸ್ಟ್ ಕ್ವೆಶ್ಚನ್, ಹೂಮ್ ಡಿಡ್ ದಿ ಆಕ್ಸ್ಫರ್ಡ್ ಕ್ಲರ್ಕ್ ಪ್ರೇ ಫಾರ್? ಅವನು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದ? ಡೈಲಿ ಹೀ ವುಡ್ ಪ್ರೇ ಫಾರ್ ಹೀಸ್ ಫ್ರೆಂಡ್ಸ್
ಹೂ ಹೆಲ್ಪ್ಡ್ ಹಿಮ್ ಟು ಸ್ಟಡಿ, ಯಾರು ಅವನಿಗೆ ಅಧ್ಯಯನ ನಡೆಸೋದಕ್ಕೆ, ಪುಸ್ತಕಗಳನ್ನು ಖರೀದಿ ಮಾಡೋದಕ್ಕೆ ಧನ ಸಹಾಯ ಮಾಡ್ತಿದ್ರಲ್ಲ, ಅವರಿಗೋಸ್ಕರ ಅವನು ಪ್ರಾರ್ಥನೆ ಮಾಡ್ತಿದ್ದ. ದಿ ಆಕ್ಸ್ಫರ್ಡ್ ಕ್ಲರ್ಕ್ ಪ್ರೇಡ್ ಫಾರ್ ದ ಸೋಲ್ಸ್ ಆಫ್ ದೋಸ್ ಹೂ ಹೆಲ್ಪ್ಡ್ ಹಿಮ್ ಟು ಸ್ಟಡಿ, ಅವರಿಗೋಸ್ಕರ ಅವನು ಪ್ರೇಯರ್ ಮಾಡ್ತಾ ಇದ್ದ. ನೌ ನೆಕ್ಸ್ಟ್ ಕ್ವೆಶ್ಚನ್, ಹೌ ಡಸ್ ದಿ ಆಕ್ಸ್ಫರ್ಡ್ ಕ್ಲರ್ಕ್ ಸ್ಪೆಂಡ್ ದಿ ಬೋರೋಡ್ ಮನಿ, ಅವನು ಸಾಲ ಪಡೆದ ಹಣವನ್ನು ಯಾವ ಥರ ಖರ್ಚು ಮಾಡ್ತಿದ್ದ? ಹೌ ಡಿಡ್ ಹೀ ಸ್ಪೆಂಡ್ ದಿ ಬೋರೋಡ್ ಮನಿ? ಹೀ ಸ್ಪೆಂಡ್ ದಿ ಬೋರೋಡ್ ಮನಿ ಆನ್ ಬುಕ್ಸ್ ಆ್ಯಂಡ್ ಲರ್ನಿಂಗ್. ಅವನು ಯಾವ ಥರ ಖರ್ಚು ಮಾಡ್ತಾ ಇದ್ದ ಸಾಲ ಪಡೆದ ಹಣವನ್ನು ಅಂತಂದರೆ, ಬುಕ್ಸನ್ನು ಖರೀದಿ ಮಾಡೋದಕ್ಕೆ ಅವನು ಅದನ್ನು ಖರ್ಚು ಮಾಡ್ತಿದ್ದ. ಆನ್ ಬುಕ್ಸ್ ಆ್ಯಂಡ್ ಲರ್ನಿಂಗ್, ಬುಕ್ಸನ್ನು ಖರೀದಿ ಮಾಡೋದು ಮತ್ತು ಅಧ್ಯಯನ ಮಾಡೋದು. ಇದಕ್ಕೆ ಅವನು ಸಾಲ ಪಡೆದ ಹಣವನ್ನು ಖರ್ಚು ಮಾಡ್ತಿದ್ದ. ಹೀ ಡಿಡ್ ನಾಟ್ ಹ್ಯಾವ್ ಮನಿ, ಹೀ ಡಿಡ್ ನಾಟ್ ಅರ್ನ್ ಎನಿ ಮನಿ, ಅವನು ಯಾವುದೇ ಹಣ ಸಂಪಾದನೆ ಮಾಡ್ತಿರಲಿಲ್ಲ. ಹಾಗಾಗಿ ಸಾಲ ಪಡೆದ ಹಣವನ್ನು ಬುಕ್ಸ್ ಖರೀದಿ ಮಾಡೋದಕ್ಕೆ ಖರ್ಚು ಮಾಡ್ತಿದ್ದ. ನೆಕ್ಸ್ಟ್ ಕ್ವೆಶ್ಚನ್, ನೇಮ್ ದ ಗ್ರೇಟ್ ಫಿಲಾಸಫರ್ ಮೆನ್ಷನ್ಡ್ ಇನ್ ದ ಪೋಯಮ್ ಆಕ್ಸ್ಫರ್ಡ್ ಕ್ಲರ್ಕ್. ಈ ಪದ್ಯದಲ್ಲಿ ಒಬ್ಬ ಪ್ರಖ್ಯಾತನಾದ ತತ್ವಜ್ಞಾನಿ ಬಗ್ಗೆ ಹೇಳಿದ್ದಾರೆ, ಯಾರವನು, ಅವನ ಹೆಸರೇನು ಅಂತ. ದ ಆನ್ಸರ್ ಈಸ್ ಅರಿಸ್ಟಾಟಲ್. ದಿ ನೇಮ್ ಆಫ್ ದ ಗ್ರೇಟ್ ಫಿಲಾಸಫರ್ ಮೆನ್ಷನ್ಡ್ ಇನ್ ದ ಪೋಯಮ್ ಆಕ್ಸ್ಫರ್ಡ್ ಕ್ಲರ್ಕ್ ಈಸ್ ಅರಿಸ್ಟಾಟಲ್. ಅರಿಸ್ಟಾಟಲ್ ಹೆಸರನ್ನು ಇಲ್ಲಿ ನಮಗೆ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್, ಫಾರ್ ವಾಟ್ ಡಸ್ ಹೀ ಪೇ ಅಟ್ ಮೋಸ್ಟ್ ಕೇರ್. ಈ ಆಕ್ಸ್ಫರ್ಡ್ ಕ್ಲರ್ಕು ಯಾವುದರ ಬಗ್ಗೆ ಹೆಚ್ಚು ಗಮನ ಆಸಕ್ತಿ ವಹಿಸ್ತಾ ಇದ್ದ? ವಾಟ್ ಡಿಡ್ ಹೀ ಪೇ ಅಟ್ ಮೋಸ್ಟ್ ಕೇರ್, ಯಾವುದಕ್ಕೆ ಹೆಚ್ಚು ಆಸಕ್ತಿ ಗಮನ ಕೊಡ್ತಾ ಇದ್ದ ಅಂತ ಪ್ರಶ್ನೆ ಇದೆ. ದ ಆನ್ಸರ್ ಈಸ್ ಆಕ್ಸ್ಫರ್ಡ್ ಕ್ಲರ್ಕ್ ಟುಕ್ ಅಟ್ ಮೋಸ್ಟ್ ಕೇರ್ ಆ್ಯಂಡ್ ಹೀಡ್ ಫಾರ್ ಹೀಸ್ ಸ್ಟಡಿ. ಯಾವುದ್ರ ಬಗ್ಗೆ ಹೆಚ್ಚು ಆಸಕ್ತಿ ಗಮನ ಅವನಿಗೆ ಅಂದರೆ ಅಧ್ಯಯನ ನಡೆಸೋದ್ರ ಬಗ್ಗೆ. ಹೀ ವುಡ್ ಪೇ ಅಟ್ ಮೋಸ್ಟ್ ಕೇರ್ ಆ್ಯಂಡ್ ಅಟೆನ್ಷನ್ ಹೀಡ್ ಫಾರ್ ಹೀಸ್ ಸ್ಟಡಿ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಈಸ್ ಹಿಸ್ ಸ್ಪೀಚ್ ಫಿಲ್ಡ್ ವಿತ್, ಅವನ ಮಾತು ಯಾವ ಥರ ಇತ್ತು ಅಂತ. ಇಲ್ಲಿ ಆನ್ಸರ್, ಆಕ್ಸ್ಫರ್ಡ್ ಕ್ಲರ್ಕ್ಸ್ ಸ್ಪೀಚ್ ಈಸ್ ಫಿಲ್ಡ್ ವಿತ್ ಹೈ ಮೊರಾಲಿಟಿ ಆ್ಯಂಡ್ ಮಾರಲ್ ವರ್ಚ್ಯೂ. ಹೀಸ್ ಸ್ಪೀಚ್ ವಾಸ್ ಫಿಲ್ಡ್ ವಿತ್ ಡಿಗ್ನಿಟಿ, ಮೊರಾಲಿಟಿ ಆ್ಯಂಡ್ ಮಾರಲ್ ವರ್ಚ್ಯೂ. ಅವನ ಮಾತುಗಳು ಬಹಳ ಒಳ್ಳೆಯ ವಿಷಯಗಳ ಬಗ್ಗೆ ಅವನು ಮಾತಾಡ್ತಿದ್ದ, ಕಡಿಮೆನೂ ಮಾತಾಡ್ತಿದ್ದ ಅಂತ ನಿಮ್ಗೆ ಗೊತ್ತಿದೆ. ಹೀ ಸ್ಪೋಕ್ ಓನ್ಲಿ ವೆನ್ ಇಟ್ ವಾಸ್ ನೆಸೆಸರಿ, ಅದು ಕೂಡ ಪ್ರಶ್ನೆ ಇದೆ. ವಿ ವಿಲ್ ಕಮ್ ಟು ದ್ಯಾಟ್. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ವುಡ್ ದಿ ಆಕ್ಸ್ಫರ್ಡ್ ಕ್ಲರ್ಕ್ ಗ್ಲ್ಯಾಡ್ಲಿ ಡೂ, ಅವನು ಖುಷಿಯಿಂದ, ಗ್ಲ್ಯಾಡ್ ಮೀನ್ಸ್ ಹ್ಯಾಪಿ, ಓಕೆ, ಗ್ಲ್ಯಾಡ್ಲಿ ಮೀನ್ಸ್ ಹ್ಯಾಪಿಲಿ, ವಾಟ್ ವುಡ್ ಹೀ ಡೂ ಹ್ಯಾಪಿಲಿ, ಯಾವುದನ್ನು ಅವನು ಖುಷಿಯಿಂದ ಮಾಡ್ತಾ ಇದ್ದ ಅಂತ ಪ್ರಶ್ನೆ ಇದೆ. ದಿ ಆಕ್ಸ್ಫರ್ಡ್ ಕ್ಲರ್ಕ್ ವುಡ್ ಗ್ಲ್ಯಾಡ್ಲಿ ಲರ್ನ್ ಆ್ಯಂಡ್ ಟೀಚ್, ಅವನು ಯಾವುದನ್ನು ತುಂಬ ಖುಷಿಯಿಂದ ಮಾಡ್ತಾ ಇದ್ದ, ಓದುವುದನ್ನು ಮತ್ತು ಕಲಿಸುವುದನ್ನು. ಹೀ ವುಡ್ ಲರ್ನ್ ಆ್ಯಸ್ ವೆಲ್ ಆ್ಯಸ್ ಟೀಚ್ ಗ್ಲ್ಯಾಡ್ಲಿ, ಯಾವುದು ಅವನು ಖುಷಿಯಿಂದ ಮಾಡ್ತಾ ಇದ್ದ, ಕಲಿಯುವುದು ಮತ್ತು ಕಲಿಸುವುದು. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್, ವೆನ್ ಡಸ್ ದಿ ಆಕ್ಸ್ಫರ್ಡ್ ಕ್ಲರ್ಕ್ ಸ್ಪೀಕ್, ಅವನು ಯಾವಾಗ ಮಾತಾಡ್ತಾ ಇದ್ದ, ವೆನ್ ವುಡ್ ಹೀ ಸ್ಪೀಕ್, ಯಾವಾಗಲೂ ಅವನು ಮಾತಾಡ್ತಿರಲಿಲ್ಲ, ಓನ್ಲಿ ವೆನ್ ಇಟ್ ವಾಸ್ ನೆಸೆಸರಿ. ಆನ್ಸರ್ ಈಸ್ ದಿ ಆಕ್ಸ್ಫರ್ಡ್ ಕ್ಲರ್ಕ್ ಸ್ಪೋಕ್ ಓನ್ಲಿ ವೆನ್ ಇಟ್ ವಾಸ್ ನೆಸೆಸರಿ, ಯಾವಾಗ ತುಂಬ ಅಗತ್ಯವಿತ್ತೋ ಆವಾಗಷ್ಟೇ ಅವನು ಮಾತಾಡ್ತಿದ್ದ ಅಂತ. ನೆಕ್ಸ್ಟ್ ಕ್ವೆಶ್ಚನ್, ಹೂ ಈಸ್ ದಿ ಆಥರ್ ಆಫ್ ದ ಪೋಯಮ್ ಆಕ್ಸ್ಫರ್ಡ್ ಕ್ಲರ್ಕ್? ಆಕ್ಸ್ಫರ್ಡ್ ಕ್ಲರ್ಕ್ ಪದ್ಯದ ಕವಿ, ರಚನೆ ಮಾಡಿದ ಕವಿ ಯಾರು ಅಂತ ನಿಮಗೆಲ್ರಿಗೂ ಗೊತ್ತಿದೆ ಅದು. ಐ ಹ್ಯಾವ್ ಟೋಲ್ಡ್ ಯು ಆಲ್ರೆಡಿ ದಿ ನೇಮ್ ಆಫ್ ದ ಪೋಯೆಟ್,
ದ ಪರ್ಸನ್ ಹೂ ರೋಟ್ ದಿಸ್ ಪೋಯಮ್ ಈಸ್ ಜೆಫ್ರಿ ಚಾಸರ್. ಹಿ ಈಸ್ ಆಲ್ಸೋ ನೋನ್ ಆಸ್ ಫಾದರ್ ಆಫ್ ಇಂಗ್ಲಿಷ್ ಲಿಟ್ರೇಚರ್. ಸೊ ವಿ ಆಲ್ರೆಡಿ ನೋ ದ ಆನ್ಸರ್ ಅಲ್ವಾ, ಜೆಫ್ರಿ ಚಾಸರ್. ನೆಕ್ಸ್ಟ್ ಕ್ವೆಶ್ಚನ್, ವೇರ್ ದಿ ಆಕ್ಸ್ಫರ್ಡ್ ಕ್ಲರ್ಕ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್, ಎಲ್ಲಿಂದ ಆಯ್ದುಕೊಳ್ಳಲಾಗಿದೆ ಈ ಪದ್ಯವನ್ನು ಅಂತ. ಸೊ ದಿಸ್ ಪೋಯಮ್ ಆಕ್ಸ್ಫರ್ಡ್ ಕ್ಲರ್ಕ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಜನರಲ್ ಪ್ರೊಲಾಗ್ ಟು ಕ್ಯಾಂಟರ್ಬರಿ ಟೇಲ್ಸ್. ಕ್ಯಾಂಟರ್ಬರಿ ಟೇಲ್ಸ್ ಅನ್ನೋದು ಇವರು ಬರೆದಂತಹ ಕೃತಿ, ಜೆಫ್ರಿ ಚಾಸರ್ ಬರೆದಂತಹ ಕೃತಿ. ಅದರ ಮುನ್ನುಡಿ ಜನರಲ್ ಪ್ರೊಲಾಗ್, ಅದರಿಂದ ಈ ಒಂದು ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ದ ಪೋಯಮ್ ಆಕ್ಸ್ಫರ್ಡ್ ಕ್ಲರ್ಕ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಜನರಲ್ ಪ್ರೊಲಾಗ್ ಟು ಕ್ಯಾಂಟರ್ಬರಿ ಟೇಲ್ಸ್. ನೆಕ್ಸ್ಟ್ ಕ್ವೆಶ್ಚನ್, ದಿಸ್ ಹ್ಯಾಡ್ ಕಮ್ ಇನ್ ಒನ್ ಆಫ್ ದಿ ಕ್ವೆಶ್ಚನ್ ಪೇಪರ್ಸ್. ಈ ಪ್ರಶ್ನೆ ಕ್ವೆಶ್ಚನ್ ಪೇಪರಿಂದ ತಗೊಂಡಿದ್ದೀನಿ. ಲುಕ್ ಎಟ್ ದ ಕ್ವೆಶ್ಚನ್, ದಿ ಆಕ್ಸ್ಫರ್ಡ್ ಕ್ಲರ್ಕ್ ಚೋಸ್ ಡ್ಯಾಶ್ ಓವರ್ ಫುಡ್. ಇಲ್ಲಿ ಚೋಸ್ ಅಂದರೆ ಆಯ್ಕೆ ಮಾಡ್ಕೊಳ್ಳೋದು, ಸೆಲೆಕ್ಟ್ ಆರ್ ಸೆಲೆಕ್ಷನ್. ನಾವು ವೆನ್ ದೆರ್ ಇಸ್ ಫುಡ್ ಆ್ಯಂಡ್ ಬುಕ್, ಬುಕ್ ಮತ್ತು ಫುಡ್, ಆಹಾರ ಮತ್ತು ಪುಸ್ತಕ ಇವುಗಳಿದ್ದಾಗ ಆಕ್ಸ್ಫರ್ಡ್ ಕ್ಲರ್ಕ್ ಯಾವುದನ್ನು ಆಯ್ಕೆ ಮಾಡ್ಕೋತಿದ್ದ? ವುಡ್ ಹೀ ಚೂಸ್ ಬುಕ್ ಆರ್ ವುಡ್ ಹೀ ಚೂಸ್ ಫುಡ್? ಅವನು ಫುಡ್ಡನ್ನು ಆಯ್ಕೆ ಮಾಡ್ಕೋತಿದ್ನ, ಬುಕ್ಸನ್ನು ಆಯ್ಕೆ ಮಾಡ್ಕೋತಿದ್ನ ಅಂತ ಇಲ್ಲಿ ಪ್ರಶ್ನೆ ಇದೆ. ವಿ ಆಲ್ ನೋ ದಿ ಆನ್ಸರ್, ನಮಗೆ ಆನ್ಸರ್ ಗೊತ್ತಿದೆ. ಬಿಕಾಸ್ ಇಫ್ ಹೀ ಹ್ಯಾಡ್ ಚೂಸನ್ ಫುಡ್ ಹೀ ವುಡ್ ಲುಕ್ ವೆರಿ ಸ್ಟೌಟ್. ಅವನು ಆಹಾರವನ್ನು ಅಕಸ್ಮಾತ್ ಆಯ್ಕೆ ಮಾಡ್ಕೋತಿದ್ದ ಅಂತ ಆಗಿದ್ದರೆ ಅವನು ಇಷ್ಟೊಂದು ಬಡಕಲಾಗಿ ವೀಕಾಗಿ ದುರ್ಬಲನಾಗಿ ಇರ್ತಾ ಇರಲಿಲ್ಲ. ಹಿ ವುಡ್ ಹ್ಯಾವ್ ಬೀನ್ ಹೆಲ್ದಿ. ಸೊ ವಿ ನೋ ದಟ್ ಹೀ ಈಸ್ ಥಿನ್ ಆ್ಯಂಡ್ ಎಮಾಸಿಯೇಟೆಡ್ ಅಲ್ವಾ. ಅವನು ತುಂಬ ಬಡಕಲು ಮತ್ತು ತುಂಬಾ ಫೀಬಲ್ ವೀಕ್ ಆಗಿದ್ದ ಅಂತ ಗೊತ್ತಿದೆ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಫುಡ್, ಯಾಕೆ ಅವನ ಥರ ಇದ್ದ? ಆಹಾರ ಇರಲಿಲ್ಲ ಅದಕ್ಕೆ. ಸೊ ಹಿಯರ್ ಆನ್ಸರ್ ಈಸ್ ಡೆಫಿನೆಟ್ಲಿ ಬುಕ್ಸ್. ಇಲ್ಲಿ ನಮಗೆ ಬುಕ್ ಅನ್ನೋದೇ ಆನ್ಸರು. ಬಟ್ ಕ್ವೆಶ್ಚನ್, ಇನ್ ದ ಕ್ವೆಶ್ಚನ್ ದೇರ್ ಇಸ್ ಅ ಬ್ಲ್ಯಾಂಕ್, ಅಲ್ಲಿ ಬ್ಲ್ಯಾಂಕ್ ಇದೆ ಅಲ್ವಾ. ಫೋರ್ ಆಪ್ಷನ್ಸ್ ಆರ್ ದೇರ್, ಹಾರ್ಸ್ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ರಿಚ್ ರೋಬ್ಸ್, ಥರ್ಡ್ ಆಪ್ಷನ್ ಬುಕ್ಸ್, ಫೋರ್ತ್ ಆಪ್ಷನ್ ಸಾಲ್ಟ್ರಿ. ನೌ ವಿ ನೋ ದ ಮೀನಿಂಗ್ ಆಫ್ ಹಾರ್ಸ್. ಹಾರ್ಸ್ ಅಂದರೆ ನಮ್ಗೆ ಗೊತ್ತಿದೆ. ರಿಚ್ ರೋಬ್, ರೋಬ್ ಮೀನ್ಸ್ ಡ್ರೆಸ್ ಓನ್ ಬೈ ಯುನೋ ರಿಚ್ ಪೀಪಲ್. ಈ ನಿಲುವಂಗಿ ಅಂತೀವಲ್ಲ ಆ ಥರ ಉದ್ದನೆ ಅಂಗಿಗಳು. ರಿಚ್ ರೋಬ್ಸ್ ಮೀನ್ಸ್ ವೆರಿ ಕಾಸ್ಟ್ಲಿ, ಎಕ್ಸ್ಪೆನ್ಸಿವ್, ಸ್ಟಡ್ಡೆಡ್ ವಿತ್ ಪ್ರೆಷಿಯಸ್ ಸ್ಟೋನ್ಸ್, ತುಂಬ ಬೆಲೆ ಬಾಳುವ ಮುತ್ತು ರತ್ನಗಳೆಲ್ಲ ಹೊಲಿದಿರುವಂತಹ ತುಂಬ ಬೆಲೆ ಬಾಳುವ ವಸ್ತ್ರಗಳು ಅಂತ ರಿಚ್ ರೋಬ್ಸ್ ಅಂದರೆ. ಸಾಲ್ಟ್ರಿ ಯು ಆಲ್ರೆಡಿ ನೋ, ಇಟ್ ಈಸ್ ಅ ಸ್ಟ್ರಿಂಗ್ಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಆಗಲೇ ಬಂದಿತ್ತಲ್ಲ ಫಿಡಲ್ ಆ್ಯಂಡ್ ಸಾಲ್ಟ್ರಿ ಅಂತ. ಬೋತ್ ಫಿಡಲ್ ಆ್ಯಂಡ್ ಸಾಲ್ಟ್ರಿ ಆರ್ ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟ್ಸ್. ಸ್ಟ್ರಿಂಗ್ಡ್ ಅಂತ ಅಂದರೆ ತಂತಿ ಇರುವಂಥದ್ದು, ಲೈಕ್ ಯು ಹ್ಯಾವ್ ವೀಣೆ, ಗಿಟಾರ್ ಎಲ್ಲ ಇದೆಯಲ್ಲ ಆ ಥರ ತಂತಿ ವಾದ್ಯ ಈ ಫಿಡಲ್ ಮತ್ತು ಸಾಲ್ಟ್ರಿ ಎರಡೂ ಕೂಡ. ಸೊ ವಾಟ್ ಈಸ್ ದಿ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್? ದಿ ಆಕ್ಸ್ಫರ್ಡ್ ಕ್ಲರ್ಕ್ ಚೋಸ್ ಬುಕ್ಸ್ ಓವರ್ ಫುಡ್. ಅವನು ಬುಕ್ಕನ್ನು ಆಹಾರಕ್ಕಿಂತನೂ ಹೆಚ್ಚು ಇಷ್ಟಪಡ್ತಿದ್ದ, ಆಯ್ಕೆ ಮಾಡ್ಕೋತಿದ್ದ. ಹಿ ಚೋಸ್ ಬುಕ್ಸ್ ಓವರ್ ಫುಡ್, ದಟ್ ಈಸ್ ದಿ ಆನ್ಸರ್. ದೀಸ್ ಆರ್ ಸಮ್ ಆಫ್ ದಿ ಒನ್ ಮಾರ್ಕ್ ಕ್ವೆಶ್ಚನ್ಸ್ ಫ್ರಮ್ ಯಾರ್ ಪೋಯಮ್ ದಿ ಆಕ್ಸ್ಫರ್ಡ್ ಕ್ಲರ್ಕ್. ಐ ಹೋಪ್ ದಿಸ್ ಹ್ಯಾಸ್ ಬೀನ್ ಯೂಸ್ಫುಲ್. ಥ್ಯಾಂಕ್ ಯು.